Please press on subscribe button for more videos and also press bell icon to stay updated. White color rose. ಇದು ಮೋತಿ ರೀತಿ ಮೆಟೀರಿಯಲ್ನಲ್ಲೇ ಮಾಡಿರೋದು. ಸ್ಟೇಷ್ನರಿ ಅಂಗಡಿಗಳಲ್ಲಿ ಸಿಗತ್ತೆ. ಅದ್ರ ಹಿಂಭಾಗ ಈ ರೀತಿ ಇರತ್ತೆ. ಗೋಲ್ಡನ್ ಫ್ಲವರ್ ಬೀಡ್ಸ್, ಸ್ಮಾಲ್ ಗೋಲ್ಡನ್ ಬೀಡ್ಸ್, ಇಷ್ಟವಾದ ಕಲರಿನ ವುಲ್ಲನ್ ಮತ್ತು ಉದ್ದದ ಹೋಲಿರೋ ಸೂಜಿ, ಮೀಡಿಯಮ್ ಸೈಜ್ ಕೊರಿಯಾ ಮೋತಿ. ಮೊದಲಿಗೆ ಉಲ್ಲನ್ನನ್ನು ಸೂಜಿನಲ್ಲಿ ಪೋಣಿಸ್ಕೊಳ್ಳಿ. ಹಾಗೆ ಸ್ಮಾಲ್ ಬೀಡ್ಸ್, ಗೋಲ್ಡನ್ ಫ್ಲವರ್ ಬೀಡ್ಸ್, ಪುನಃ ಸ್ಮಾಲ್ ಬೀಡ್ಸು, ಗೋಲ್ಡನ್ ಫ್ಲವರ್ ಬೀಡ್ಸು, ಮತ್ತು ಸ್ಮಾಲ್ ಬೀಡ್ಸು, ಇನ್ನೊಂದು ಗೋಲ್ಡನ್ ಫ್ಲವರ್ ಬೀಡ್ಸು, ಸ್ಮಾಲ್ ಬೀಡ್ಸು. ಅಂದರೆ ಮೂರು ಗೋಲ್ಡನ್ ಫ್ಲವರ್ ಬೀಡ್ಸ್ ಹಾಕ್ಕೊಳ್ಬೇಕು. ಈಗ ಒಂದು ಕೊರಿಯಾ ಮೋತಿ ಹಾಕ್ಕೊಳ್ಳಿ. ಈಗ ಒಂದು ಸ್ಮಾಲ್ ಬೀಡ್ಸ್ ಹಾಕಿ. ಈ ರೀತಿ ಆಗತ್ತೆ ರೋಸ್ ಪೊಣಸಿ, ಸ್ಮಾಲ್ ಬೀಡ್ಸು, ಒಂದು ಕೊರಿಯಾ ಮೋತಿ, ಪುನಃ ಒಂದು ಸ್ಮಾಲ್ ಬೀಡ್ಸ್. ಈಗ ಫ್ಲವರ್ ಬೀಡ್ಸು, ಒಂದು ಸ್ಮಾಲ್ ಬೀಡ್ಸು, ಮತ್ತು ಫ್ಲವರ್ ಬೀಡ್ಸು, ಸ್ಮಾಲ್ ಬೀಡ್ಸು, ಫ್ಲವರ್ ಬೀಡ್ಸು, ಸ್ಮಾಲ್ ಬೀಡ್ಸು. ನೋಡಿ, ಈ ಕಡೆಯಿಂದ ಮೂರು ಫ್ಲವರ್ ಬೀಡ್ಸು, ಒಂದು ಮೋತಿ ಹಾಕಿದ್ದೀವಿ. ಅದೇ ರೀತಿ ಈ ಕಡೆಯೂ ಒಂದು ಮೋತಿ ಮತ್ತು ಮೂರು ಫ್ಲವರ್ ಬೀಡ್ಸು ಹಾಕಬೇಕು. ಸೂಜಿ ತೆಗೀರಿ. ಈ ಕಡೆ ಸ್ಮಾಲ್ ಬೀಡ್ಸ್ ಹತ್ತಿರ ಬರೋ ಹಾಗೆ ಒಂದು ಗಂಟನ್ನು ಹಾಕಿ. ಹೀಗೆ ಮಾಡೋದ್ರಿಂದ ಆ ಲಾಸ್ಟ್ ಇರೋ ಸ್ಮಾಲ್ ಬೀಡ್ಸು ಗಂಟನ್ನು ದಾಟಿ ಹೊರಗಡೆ ಬರಲ್ಲ. ಇಷ್ಟಕ್ಕೆ ಕಟ್ ಮಾಡಿಬಿಡೋಣ. ಇಲ್ಲೂ ಸ್ಮಾಲ್ ಬೀಡ್ಸ್ ಹತ್ರ ಒಂದು ನಾಟ್ ಹಾಕಿ. ಸ್ಮಾಲ್ ಬೀಡ್ಸ್ಗೆ ತಾಗೇನೆ ಬರಬೇಕು. ಒಂದರ ಹಾಕಿ ರೆಡಿ ಆಯಿತು ಮೋತಿ ಬಾಲ್. ಇದನ್ನು ಕುಚ್ಚು ಕಟ್ಲಿ ಕೂಡ ಉಪಯೋಗಿಸ್ತಾರೆ. ಪರ್ಪಲ್ ಕಲರ್ ಮೋತಿ, ಸ್ಮಾಲ್ ವೈಟ್ ಮೋತಿ, ಗೋಲ್ಡನ್ ಸ್ಮಾಲ್ ಬೀಡ್ಸ್, ಫ್ಲವರ್ ಬೀಡ್ಸ್, ಪಿಂಕ್ ಉಲ್ಲನ್ ಮತ್ತು ಉದ್ದ ಹೋಲಿರೋ ಸೂಜಿ. ಸೂಜಿ ಒಳಗೆ ಉಲ್ಲನ್ ಪೊಣಿಸ್ಕೊಳ್ಳಿ. ಮೊದಲಿಗೆ ಸ್ಮಾಲ್ ಬೀಡ್ಸ್, ಒಂದು ಫ್ಲವರ್ ಬೀಡ್ಸ್ ಮೋತಿ, ಮತ್ತು ಫ್ಲವರ್ ಬೀಡ್ಸ್, ಸ್ಮಾಲ್ ಬೀಡ್ಸ್, ಮತ್ತು ಫ್ಲವರ್ ಬೀಡ್ಸ್ ಮೋತಿ, ಫ್ಲವರ್ ಬೀಡ್ಸ್, ಮತ್ತು ಸ್ಮಾಲ್ ಬೀಡ್ಸ್. ಈಗ ಫ್ಲವರ್ ಬೀಡ್ಸು, ಈಗ ಪರ್ಪಲ್ ಮೋತಿ, ಈಗ ಪುನಃ ಫ್ಲವರ್ ಬೀಡ್ಸು, ಸ್ಮಾಲ್ ಬೀಡ್ಸು, ಈಗ ಮೋತಿ ಬಾಲ್ ಹಾಕಿ. ನೋಡಿ, ಈ ರೀತಿ ಆಗತ್ತೆ. ಈಗ ಮತ್ತೆ ಸ್ಮಾಲ್ ಬೀಡ್ಸು, ಫ್ಲವರ್ ಬೀಡ್ಸು, ಪರ್ಪಲ್ ಮೋತಿ, ಮತ್ತು ಫ್ಲವರ್ ಬೀಡ್ಸು, ಸ್ಮಾಲ್ ಬೀಡ್ಸು, ಒಂದು ಮೋತಿ, ಫ್ಲವರ್ ಬೀಡ್ಸು, ಸ್ಮಾಲ್ ಬೀಡ್ಸು, ಫ್ಲವರ್ ಬೀಡ್ಸು, ಮೋತಿ, ಫ್ಲವರ್ ಬೀಡ್ಸು, ಮೋತಿ, ಸ್ಮಾಲ್ ಮೋತಿ. ನೋಡಿ, ಈಗ ಮೋತಿ ಬಾಲ್ನ ಎರಡೂ ಕಡೆ ಎರಡು ಮೋತಿ, ಒಂದು ಪರ್ಪಲ್ ಬೀಡು ಹಾಕಿದ್ದೀವಿ. ಈಗ ಸೂಜಿನ ತೆಗೆದುಬಿಟ್ಟು ಲಾಸ್ಟ್ ಸ್ಮಾಲ್ ಬೀಡ್ಸ್ ಹಾಕಿದ್ದೀವಲ್ಲ, ಅದ್ರ ಹತ್ತಿರಕ್ಕೆ ಬರೋ ಹಾಗೆ ಒಂದು ನಾಟನ್ನು ಹಾಕಿ. ಅದೇ ರೀತಿ ಈ ಕಡೆಯೂ ಕೂಡ ಉದ್ದ ಇರೋ ದಾರನ ಕಟ್ ಮಾಡಿಬಿಟ್ಟು ಸ್ಮಾಲ್ ಮೋತಿ ಹತ್ತಿರಕ್ಕೆ ಬರೋ ಹಾಗೆ ಒಂದು ನಾಟನ್ನು ಹಾಕಬೇಕು. ಈಗ ರಾಕಿ ರೆಡಿ ಆಯಿತು. ಗೋಲ್ಡ್ ಕಲರ್ ಫ್ಲವರ್ ಲಾಂಗ್ ಬೀಡ್ಸ್, ಉಲ್ಲನ್ ಮತ್ತೆ ಉದ್ದ ಹೋಲಿರೋ ಸೂಜಿ. ಸೂಜಿಗೆ ಉಲ್ಲನ್ ಪೊಣಿಸ್ಕೊಳ್ಳಿ. ಗೋಲ್ಡನ್ ರಿಂಗ್, ಇದನ್ನು ಕುಚ್ಚು ಕಟ್ಟುವಾಗಲ್ಲ ಉಪಯೋಗಿಸ್ತೀವಿ. ಮೊದಲಿಗೆ ಉದ್ದ ಬೀಡ್ಸನ್ನು ಪೊಣಿಸ್ಕೊಳ್ಳೋಣ. ಈ ರಿಂಗ್ನಲ್ಲಿ ಎರಡು ಕಡೆ ಹೋಲಿರುತ್ತೆ. ಮೊದಲಿಗೆ ಒಂದು ಕಡೆ ಹೋಲ್ಗಷ್ಟೇ ಪೊಣಿಸ್ಕೊಳ್ಳಿ. ಆಮೇಲೆ ಒಂದು ಫ್ಲವರ್ ಅನ್ನು ಹಾಕಿ. ಈಗ ಸ್ಮಾಲ್ ಗೋಲ್ಡನ್ ಬೀಡ್ಸ್ ಹಾಕಿ. ಈಗ ಫ್ಲವರ್ನ ಒಳಗಡೆಯಿಂದ ಮತ್ತೆ ವಾಪಸ್ ತೆಗೀರಿ ಸೂಜಿನ. ನಿಧಾನವಾಗಿ ಸೂಜಿನ ಎಳೀರಿ. ನೋಡಿ, ಈ ರೀತಿ ಆದ್ಮೇಲೆ
ಕೆಳಗಡೆ ರಿಂಗ್ನ ಮತ್ತೊಂದು ಕಡೆ ಹೋಲ್ ಇದೆ, ಆ ಹೋಲ್ನಿಂದ ಸೂಜಿನ ಹೊರಗಡೆ ತೆಗೆದುಕೊಂಡು ಬನ್ನಿ, ಟೈಟಾಗಿ ಜಗ್ಗಿ. ನೋಡಿ ಈ ರೀತಿ ಆಯ್ತು. ಇದೇ ರೀತಿ ಕಂಟಿನ್ಯೂ ಮಾಡಿ. ಇದೇ ರೀತಿ ನೀವು 5 ಫ್ಲವರ್ ಅನ್ನ ಪೊಣಿಸಿ. ಈಗ ಲಾಸ್ಟ್ ಒಂದು ಉದ್ದ ಬೀಡ್ಸ್ ಹಾಕಿ. ಈಗ ಈ ಉದ್ದ ಬೀಡ್ಸ್ ಹತ್ರ ಬರೋ ಹಾಗೆ ಒಂದು ನಾಟ್ ಅನ್ನು ಹಾಕ್ಬಿಡಿ. ಮತ್ತೊಂದ್ ಕಡೆನು ಕೂಡ ಎಕ್ಸ್ಟ್ರಾ ಇರೋ ದಾರ ಕಟ್ ಮಾಡಿಬಿಟ್ಟು ಲಾಂಗ್ ಬೀಡ್ಸ್ ಹತ್ರ ಒಂದು ನಾಟ್ ಹಾಕಿ.